ಪ್ರಶ್ನೆ ಕಾಡ್ತಾ ಇದೆ ಒಂದು ತಿಂಗಳಿಂದ, ಯಾಕೆ ಇಷ್ಟು ಬೇಗ, ಯಾಕೆ ಇಷ್ಟು ಬೇಗ ಅಂತ. ನಾವೇನು ಮಾಡೋದು, ಎಲ್ಲ ಬೇಗ ಮಾಡಿದ್ರು ಅವರು, ಹುಟ್ಟಿ ಎರಡು ತಿಂಗಳಲ್ಲೇ ಸಿನಿಮಾ ಮಾಡಿ. ಯಾರು ಮಾಡಿಸಿದ್ರು, ನಾವೇ ಮಾಡಿಸಿದ್ರು. ಮೂರನೇ ವರ್ಷಕ್ಕೆ ಹಾಡು ಹೇಳ್ತಾರೆ. ಹಾಡಂದ್ರೆ ಇವಾಗಿಂದ ಟ್ರ್ಯಾಕ್ ಇದ್ದಾಗ ಲೈವ್ ರೆಕಾರ್ಡಿಂಗ್ ಆಡಬೇಕು, ಹಾಡ್ತಾರೆ. ಆಮೇಲೆ ನಮ್ಮ ತಂದೆಯವರು ಅವನಿಗೆ ಗೆಸ್ಟ್ ಅಪಿಯರೆನ್ಸ್ ಅಂತ ಮಾಡ್ತಾರೆ. ಆಮೇಲೆ ನನ್ನ ತಂದೆ ಸಿನಿಮಾ ಅವ್ರು ಗೆಸ್ಟ್ ಅಪಿಯರೆನ್ಸ್ ಅಂತ ಮಾಡ್ತಾರೆ. ಅಲ್ಲಿ ನೋಡಿ ಯಾವಾಗ ಏನೇನು ರೀಚ್ ಆಗ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ದೊಡ್ಡವ್ರ ಕೆಲಸ ಮಾಡ್ತಾ ಶುರುವಾದ. ಆಮೇಲೆ ಸಿನಿಮಾಗೆ ಬಂದ, ಮೂರು ಸಿನಿಮಾದಲ್ಲೇ ಒಂದು 15 ಸಿನಿಮಾ 20 ಸಿನಿಮಾ ಬರುವಂತ ಮೆಸೇಜ್ನ ಗಳಿಸ್ತ. ಆದರೆ ಯಾವಾಗಲೂ ಆ ನಗು ಬಿಡಲಿಲ್ಲ ಅವನು, ನಂದಲ್ಲ ನಂದಲ್ಲ ಅಂತ ಅಂದ್ಕೊಂಡೇ ಬಂದ. ಆಮೇಲೆ ಈ ಕಾರ್ಯಕ್ರಮ ಯಾಕೆ ನಮ್ಗೆ ಇಷ್ಟ ಅಂದರೆ, ಅವನ ಒಂದು ಬದಲಾವಣೆ ಆಯಿತು. ಅಂದರೆ ನಾವೆಲ್ಲ ಅವನ ಪವರ್ ಸ್ಟಾರ್ ಸ್ಟಾರ್ ಅಂತ ಹೇಳ್ತೀವಿ, ಅಲ್ಲ, ಅವನಲ್ಲಿ ಇನ್ನೊಂದೇನೋ ಒಂದು ಒಳ್ಳೆ ಗುಣ. ಅದನ್ನು ತರಕ್ಕೆ ಈ ಟಿವಿ ಚಾನಲ್ ಕಾರಣ. ಕೋಟ್ಯಾಧಿಪತಿ ಬಂತು. ಅವನು ಬಂದಾಗ ಫಸ್ಟ್ ನಾನು ಬಂದು ಕೇಳಿದೆ, ರಾಘಣ ನನಗೆ ಭಯ ಆಗುತ್ತೆ, ರಾಘಣ ಬಿಟ್ಬಿಡ್ತೀನಿ, ನನಗೆ ಬೇಡ ರಾಘಣ. ಯಾಕಪ್ಪ ಅಂದರೆ, ಇಲ್ಲ ನಮ್ಮ ಅಪ್ಪಾಜಿ ಬಂದ್ಬಿಟ್ಟು ಆ ಕಾರ್ಯಕ್ರಮದ ಒಂದು ಅಭಿಮಾನಿ, ನಾನೆಲ್ಲ ಮಾಡಿಬಿಟ್ಟು ಅದು ಸರಿ ಅಂತ ಬಂದ್ಬಿಟ್ಟು ಎಲ್ಲರೂ ಹಾಳು ಮಾಡಬೇಕಾಗುತ್ತೆ, ನಾನು ಮಾಡೋದಿಲ್ಲ. ನೀವೇನು ಹೇಳ್ತೀರ ಅಂತ ನೋಡ್ಕೊಂಡು, ಅಂದರೆ ಇಷ್ಟು ಜನ ಇದು ನಿನ್ನ ಹುಡುಕೊಂಬಂದಿದೆ, ಒಂದು ಕಾರಣದಿಂದ ಹುಡುಕೊಂಬಂದಿದೆ, ಇನ್ನು ಜನಗಳತ್ರ ಹತ್ತಿರ ಆಗ್ಬೋದೇನೋ ಗೊತ್ತಿಲ್ಲ ಅಂತ ಅದನ್ನು ಶುರು ಮಾಡಿದೆ. ಅಲ್ಲಿ ಅವನಿಗೆ ಒಂದು ಇದು ಶುರು ಆಯಿತು, ಕನೆಕ್ಷನ್. ಒಂದೊಂದ್ಸಲ ಒಂದೊಂದು ದಿನ ಶೂಟಿಂಗ್ ಮುಗಿಸ್ಕೊಂಡು ಬಂದು ರೂಮಲ್ಲಿ ಬಂದು ಹೇಳೋದು, ನೋಡ್ರಿ ಕಣ ಕೆಲವರು ಸುಮ್ಮನೆ ಹಾಡಕ್ಕೆ ಬಂದಿದ್ದಾರೆ, ನಿಮ್ಮನ್ನು ನೋಡಿದ್ರೆ ಸಾಕ್ತಾರೆ ಅಂತ ಹಾಡಕ್ಕೆ ಬಂದಿದ್ದಾರೆ, ಹಾಡಕ್ಕೆ ಬಂದಿದ್ದಾರೆ. ಅವುಗಳೆಲ್ಲ 5 ಲಕ್ಷ 6 ಲಕ್ಷ 20 ಲಕ್ಷ ಗೆದ್ದುಬಿಟ್ಟು, ಕೆಲವರು ಕಷ್ಟದಲ್ಲಿ ಬಂದಿರೋರು 2000 3000 ಸೋತೋಗ್ಬಿಟ್ಟಾರೆ. ಅದು ನನಗೆ ನೋಡೋಕ್ಕಾಗಲಿಲ್ಲ, ನನಗೆ ಭಾಳ ಕಷ್ಟ, ಯಾಕೆ ಮಾಡದೆ ಇದು ಅಂತ ಅನಿಸ್ತಾ ಇದೆ. ಅಲ್ಲಿಗೆ ಅವನು ಆಡಿಯನ್ಸ್ ಕನೆಕ್ಟ್ ಆಗ್ತಿದ್ದ, ನಿಜವಾದ ತೊಂದರೆಗಳಿಂದ ಯಾರಿಗೆ ತೊಂದರೆ ಆಗ್ತಿದ್ದ ಕನೆಕ್ಟ್ ಆದ ಕನೆಕ್ಟ್ ಆಗಿ ಅಲ್ಲಿಂದ ಅವನು ಈ ಒಂದು ಮನೋಭಾವನೆ ಬೆಳೆಸ್ಕೊಂಡ.